ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಶೇರ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಸೆಕ್ಟರ್ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷಗಳಿಂದ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿರುವಂತಹ ಸೆಕ್ಟರ್ ಅಂತ ಹೇಳ್ಬಹುದು ಹಾಗಾಗಿ ಇತ್ತೀಚೆಗೆ ಬರ್ತಿರುವಂತಹ ನ್ಯೂಸ್ ಗಳು ಈ ಸೆಕ್ಟರ್ ಅಲ್ಲಿ ಪಾಸಿಟಿವ್ ಮೊಮೆಂಟಮ್ ಅನ್ನು ತಂದು ಕೊಡುವಂತಹ ಚಾನ್ಸಸ್ ಇದೆ ಹಾಗಾಗಿ ಇವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ಅಡ್ವಾನ್ಸ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಗೆಳೆಯರೆ ಮೊದಲಿಗೆ ಡಿಸ್ಲೈ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಅ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಇಲ್ಲಿರುವಂತಹ ಇಂಪಾರ್ಟೆಂಟ್ ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಅದನಂತರ ನಂತರ ನಿಮಗೆ ಯಾವ್ದು ಬೆಸ್ಟ್ ಸ್ಟಾಕ್ ಅನ್ಸುತ್ತೋ ಅಂತಹ ಕಂಪನಿಗಳನ್ನ ಆಯ್ಕೆ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೋದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಹಾಗಾದ್ರೆ ಆ ಸೆಕ್ಟರ್ ಯಾವುದು ಅಂತ ನಾವು ನೋಡೋದಾದ್ರೆ ಐಟಿ ಸೆಕ್ಟರ್ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ನಾನು ಕೂಡ ಸಾಕಷ್ಟು ಸಲ ಈ ಸ್ಟಾಕ್ ಕವರ್ ಮಾಡಿದ್ದೀನಿ ಇದೇ ಮೊದಲ ಸಲ ಏನಲ್ಲ ಒನ್ ಇಯರ್ ಇಂದಿನ ವಿಡಿಯೋ ನೋಡಿದ್ರು ಕೂಡ ಕವರ್ ಮಾಡಿದ್ದೀನಿ ಎರಡು ವರ್ಷದ ಹಿಂದಿನ ವಿಡಿಯೋ ನೋಡಿದ್ರು ಕವರ್ ಮಾಡಿದ್ದೀನಿ ಈಗಲೂ ಕೂಡ ಕವರ್ ಮಾಡ್ತಾ ಇದ್ದೀನಿ ಬಿಕಾಸ್ ಈ ಸ್ಟಾಕ್ ಗಳಲ್ಲಿ ಈಗ ಒಳ್ಳೆ ಮೊಮೆಂಟಮ್ ಬರಬಹುದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಮೇಲೆ ಎಕ್ಸ್ಪೆಕ್ಟೇಷನ್ ಅಂತ ಯಾಕೆ ಅಂತಂದ್ರೆ ಈ ಹಿಂದೆನು ಕೂಡ ಇದೇ ರೀತಿ ಮೊಮೆಂಟಂ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಕವರ್ ಮಾಡಿದ್ವಿ ಬಟ್ ಮೊಮೆಂಟಂ ಬರ್ಲಿಲ್ಲ ಸೊ ಹಾಗಾಗಿ ಇದು ಕೂಡ ಎಕ್ಸ್ಪೆಕ್ಟೇಷನ್ ಅಷ್ಟೇ ಬಟ್ ಇತ್ತೀಚೆಗೆ ಬರ್ತಿರೋ ಅಂತ ಕೆಲವು ಡೇಟಾಗಳೇನಿದೆ ಅದರಲ್ಲಿ ಪಾಸಿಟಿವ್ ಮೂಮೆಂಟ್ ಅಮ್ಮನ ತಂದು ಕೊಡ್ತಿದಾವೆ ಪ್ರಾಬಿಲಿಟಿ ಈಗ ಜಾಸ್ತಿ ಆಗ್ತಾ ಇದೆ ಯಾಕೆ ಏನು ಎಲ್ಲನು ಕೂಡ ನಿಮ್ಗೆ ಅರ್ಥ ಆಗುತ್ತೆ ಜಸ್ಟ್ ವಿಡಿಯೋನ ಕೊನೆವರೆಗೂ ನೋಡಿ ಅಷ್ಟೇ ಹಾಗೆ ಐ ಟಿ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ಬೇಕು ಅಂತಂದ್ರೆ ಅದಕ್ಕೆ ಫೆಡರಲ್ ರಿಸರ್ವ್ ಮನಸ್ ಮಾಡಬೇಕು ಸೊ ಫೆಡರಲ್ ರಿಸರ್ವ್ ಏನು ಅಂತ ನಿಮ್ಗೆ ಗೊತ್ತಿದೆ ಇದು ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ನಮ್ಮ ಆರ್ ಬಿ ಐಗೋ ಹಾಗೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಇದು ಫೆಡರಲ್ ರಿಸರ್ವ್ ಸಿಸ್ಟಮ್ ಇಲ್ಲೇ ಇದೆ ನೋಡಬಹುದು ಸೆಂಟ್ರಲ್ ಬ್ಯಾಂಕ್ ಅಂತ ಸೊ ಫೆಡರಲ್ ರಿಸರ್ವ್ ರೇಟ್ ಕಟ್ಸ್ ಅನ್ನ ಮಾಡಬೇಕು ಸೊ ಇಂಟ್ರೆಸ್ಟ್ ರೇಟ್ ಕಟ್ ಆಗ್ಲಿಕ್ಕೆ ಶುರುವಾಯ್ತು ಅಂತಂದ್ರೆ ಈ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಯಾಕೆ ಅಂತ ಅಂದ್ರೆ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರೋದ್ರಿಂದ ಬಿಸಿನೆಸ್ ಡೌನ್ ಇದೆ ಈ ಸ್ಲೋ ಡೌನ್ ನಮ್ಮ ಭಾರತೀಯ ಐಟಿ ಕಂಪನಿಗಳಿಗೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಸೊ ಯಾಕೆ ಅಂತ ನಾವು ನೋಡೋದಾದ್ರೆ ನಾನಿಲ್ಲಿ ರ್ಯಾಂಡಮ್ ಆಗಿ ಒಂದು ಐಟಿ ಕಂಪನಿಯನ್ನ ಓಪನ್ ಮಾಡಿದೀನಿ ಸ್ಕ್ರೀನರ್ ಅಲ್ಲಿ ಅದ್ಯಾವುದು ಅಂತ ಕೂಡ ನೀವು ಇಲ್ಲಿ ನೋಡಬಹುದು ಟಿ ಸಿ ಎಸ್ ಅಥವಾ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ರೆ ಕಂಪನಿಯ ರೆವೆನ್ಯೂ ಬ್ರೇಕಪ್ ನೋಡ್ಲಿಕ್ಕೆ ಸಿಗುತ್ತೆ ಇದು ಸೆಕ್ಟರ್ ವೈಸ್ ರೆವೆನ್ಯೂ ಇದೆ ಯಾವ ಯಾವ ಸೆಕ್ಟರ್ ಇಂದ ಕಂಪನಿಗೆ ರೆವೆನ್ಯೂ ಬರ್ತಾ ಇದೆ ಅಂತ ಬಿಎಫ್ ಎಸ್ ಐ ಅಂದ್ರೆ ಬ್ಯಾಂಕಿಂಗ್ ಫೈನಾನ್ಶಿಯಲ್ ಥರ್ಟಿ ಟೂ ಪರ್ಸೆಂಟ್ ಅಂದ್ರೆ ಕೋರ್ ಬಿಸಿನೆಸ್ ಎಲ್ಲ ಇದೆ ಮೆಜಾರಿಟಿ ಹಾಗೆ ಕನ್ಸ್ಯೂಮರ್ ಬಿಸಿನೆಸ್ ಅರೌಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಲೈಫ್ ಸೈನ್ಸ್ ಅರೌಂಡ್ ಲೆವೆನ್ ಪರ್ಸೆಂಟ್ ಈ ರೀತಿ ಇದೆ ಇಲ್ಲಿ ಕೆಳಗಡೆ ಬಂದ್ರೆ ಇನ್ನು ನಾವು ಜಿಯೋಗ್ರಫಿಕಲ್ ಕಾನ್ಸಂಟ್ರೇಷನ್ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ನೋಡಬಹುದು ನಾರ್ತ್ ಅಮೆರಿಕಾ ಫಿಫ್ಟಿ ಟೂ ಪರ್ಸೆಂಟ್ ಇದೆ ಲ್ಯಾಟಿನ್ ಅಮೆರಿಕಾ ಟೂ ಪರ್ಸೆಂಟ್ ಇದೆ ಯುಕೆ ಇಂದ ಸೆವೆಂಟೀನ್ ಪರ್ಸೆಂಟ್ ಇದೆ ಕಾಂಟಿನೆಂಟಲ್ ಯೂರೋಪ್ ಇಂದ ಫಿಫ್ಟೀನ್ ಪರ್ಸೆಂಟ್ ಇದೆ ಏಷ್ಯಾ ಪೆಸಿಫಿಕ್ ಏಟ್ ಪರ್ಸೆಂಟ್ ಇಂಡಿಯಾ ಫೈವ್ ಪರ್ಸೆಂಟ್ ಎಂಇಎ ಒನ್ ಪರ್ಸೆಂಟ್ ಅಂದ್ರೆ ಅಮೆರಿಕದ ಕಾನ್ಸಂಟ್ರೇಷನ್ ನೋಡಬಹುದು ಫಿಫ್ಟಿ ಟೂ ಪ್ಲಸ್ ಟು ಫಿಫ್ಟಿ ಫೋರ್ ಪರ್ಸೆಂಟ್ ಯು ಎಸ್ ಇಂದ ಬರುತ್ತೆ ಕಂಪನಿಯ ರೆವಿನ್ಯೂ ಇನ್ನು ಉಳಿದಂತೆ ತರ್ಟಿ ಟೂ ಪರ್ಸೆಂಟ್ ಯುರೋಪ್ ಇಂದ ಬರುತ್ತೆ ಕೆ ಕೂಡ ಯೂರೋಪ್ ಅಲ್ಲೇ ಬರೋದ್ರಿಂದ ತರ್ಟಿ ಟೂ ಪರ್ಸೆಂಟ್ ರೆವಿನ್ಯೂ ಕಾನ್ಸಂಟ್ರೇಷನ್ ಅಲ್ಲೇ ಇದೆ ಅಂದ್ರೆ ಕಂಪನಿಯ ಮೆಜಾರಿಟಿ ಬಿಸ್ನೆಸ್ ಈ ಎರಡು ಕಾಂಟಿನೆಂಟ್ ಗಳಲ್ಲೇ ಬರುತ್ತೆ ಫಿಫ್ಟಿ ಫೋರ್ ಪ್ಲಸ್ ತರ್ಟಿ ಟು ಐಟಿ ಸಿಕ್ಸ್ ಪರ್ಸೆಂಟ್ ರೆವಿನ್ಯೂ ಅಲ್ಲಿಂದನೆ ಬರ್ತಾ ಇದೆ ಅದರಲ್ಲೂ ಎಸ್ಪೆಷಲಿ ಫಿಫ್ಟಿ ಫೋರ್ ಪರ್ಸೆಂಟ್ ಅಮೆರಿಕದಿಂದ ಬರ್ತಾ ಇದೆ ಹಾಗಾಗಿ ಅಮೆರಿಕದ ಇಂಡಸ್ಟ್ರೀಸ್ ಅಲ್ಲಿ ಸ್ಲೋ ಡೌನ್ ಇರೋದು ನಮ್ಮ ಎಲ್ಲ ಐ ಟಿ ಕಂಪನಿಗಳಿಗೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಎಸ್ಪೆಷಲಿ ಅಮೆರಿಕಾದಿಂದ ಯಾವೆಲ್ಲ ಕಂಪನಿಗಳ ಬಿಸ್ನೆಸ್ ಜಾಸ್ತಿ ಇದೆಯೋ ಅವುಗಳಿಗೆ ಒಡೆತ ಬಿದ್ದೇ ಬೀಳುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಟಿ ಸಿ ಎಸ್ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಓಪನ್ ಮಾಡಿದ್ದೀನಿ ನೀವು ಬೇಕಿದ್ರೆ ಇನ್ಫೋಸಿಸ್ ಓಪನ್ ಮಾಡಿ ಒಂದ್ಸಲ ಓಪನ್ ಮಾಡಿ ನೋಡ್ಬೋಡಣ ನಾನು ಇಲ್ಲಿ ಇನ್ಫೋಸಿಸ್ ಅಂತ ಟೈಪ್ ಮಾಡ್ತೀನಿ ಕೆಳಗಡೆ ಬಂದ್ರೆ ಕೀ ಪಾಯಿಂಟ್ಸ್ ಅಂತ ಇಲ್ಲಿದೆ ಇಲ್ಲಿ ರೀಡ್ ಮೋರ್ ಕ್ಲಿಕ್ ಮಾಡಿದ್ರೆ ನೋಡಬಹುದು ನೀವು ಇಲ್ಲಿ ಸೊ ಬರುತ್ತೆ ಡಿಜಿಟಲ್ ಸರ್ವಿಸಸ್ ಅಲ್ಲಿ ಎಷ್ಟು ರೆವಿನ್ಯೂ ಬರ್ತಾ ಇದೆ ಕೋರ್ ಬಿಸಿನೆಸಸ್ ಹಾಗೆ ಜಿಯೋಗ್ರಫಿ ವೈಸ್ ಬಂದಿದೆ ನೋಡಬಹುದು ನಾರ್ತ್ ಅಮೆರಿಕಾ ಸಿಕ್ಸ್ಟಿ ಟೂ ಪರ್ಸೆಂಟ್ ಅಂದ್ರೆ ಟಿ ಸಿ ಎಸ್ ಇವರು ಜಾಸ್ತಿ ಇದೆ ಅಮೆರಿಕಾದಲ್ಲಿ ಟಿ ಸಿ ಎಸ್ ಫಿಫ್ಟಿ ಫೋರ್ ಪರ್ಸೆಂಟ್ ರೆವಿನ್ಯೂ ಅಮೆರಿಕಾದಿಂದ ಬಂದ್ರೆ ಇನ್ಫೋಸಿಸ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಅಮೆರಿಕದಿಂದ ಬರ್ತಾ ಇದೆ ಯುರೋಪ್ ಇಂದ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಸೊ ಈ ಕಾರಣಕ್ಕೆ ಐಟಿ ಸೆಕ್ಟರ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದ್ದಿದ್ದು ಹಾಗಾದ್ರೆ ರೇಟ್ ಕಟ್ಸ್ಗೂ ಐ ಟಿ ಕಂಪನಿಗಳಿಗೂ ಏನ್ ಸಂಬಂಧ ಅಂತ ಅಂದ್ಕೊಳ್ಬಹುದು ನೀವು ಹೇಗೆ ಸಂಬಂಧ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಈಗ ಅಮೆರಿಕದ ಇಂಡಸ್ಟ್ರೀಸ್ ಅಲ್ಲಿ ಸ್ಲೋ ಡೌನ್ ಇರೋದ್ರಿಂದ ಅವರುಗಳು ಎಕ್ಸ್ಟ್ರಾ ದುಡ್ಡನ್ನು ಖರ್ಚು ಮಾಡಕ್ ಹೋಗೋದಿಲ್ಲ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಆಗ್ಬಹುದು ಸಾಫ್ಟ್ವೇರ್ ಅಪ್ಗ್ರೇಡೇಷನ್ ಆಗ್ಬಹುದು ಅಥವಾ ಬೇರೆ ಯಾವುದೇ ಅಡಿಷನಲ್ ಕೆಲಸ ಮಾಡಬೇಕು ಅಂತಂದ್ರೆ ಕಾಸ್ಟ್ ಕಟ್ ಮಾಡಲಿಕ್ಕೆ ನೋಡ್ತಾರೆ ಇಂತಹ ಸಮಯದಲ್ಲಿ ಈ ಐ ಟಿ ಕಂಪನಿಗಳಿಗೆ ಪ್ರಾಜೆಕ್ಟ್ ಗಳು ಸಿಗೋದಿಲ್ಲ ಹಾಗಾಗಿ ಇವುಗಳ ಬಿಸ್ನೆಸ್ ಕೂಡ ಡೌನ್ ಆಗುತ್ತೆ ಒನ್ಸ್ ರೇಟ್ ಕಟ್ಸ್ ಶುರುವಾಯಿತು ಅಂತಂದ್ರೆ ಆಗ ಕಡಿಮೆ ಇಂಟ್ರೆಸ್ಟ್ ರೇಟ್ ಗೆ ಹಣ ಸಿಗೋದ್ರಿಂದ ಕಂಪನಿಗಳು ತಮ್ಮ ಎಕ್ಸ್ಪಾನ್ಷನ್ ಅಥವಾ ಗೆ ಕೈ ಹಾಕ್ತವೆ ಆಗ ಏನಾಗುತ್ತೆ ನಮ್ಮ ಐಟಿ ಕಂಪನಿಗಳಿಗೆ ಬಿಸಿನೆಸ್ ಸಿಗೋಕೆ ಶುರುವಾಗುತ್ತೆ ಸೊ ಆಗ ಈ ಕಂಪನಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಅದನ್ನ ನಾವು ಈಗಾಗಲೇ ಲಾಸ್ಟ್ ಮೂರ್ನಾಲ್ಕು ಟ್ರೇಡಿಂಗ್ ಸೆಷನ್ ಅಲ್ಲಿ ನೋಡಿದೀವಿ ಕೂಡ ಐಟಿ ಸೆಕ್ಟರ್ ಕಂಪೇರ್ ಟು ಲಾಸ್ಟ್ ಮಂತ್ ಪರ್ಫಾರ್ಮೆನ್ಸ್ ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅದಕ್ಕೆ ಮೇಜರ್ ಕಾರಣನೇ ಇದು ಜೊತೆಗೆ ರಿಸಲ್ಟ್ ಗಳು ಕೂಡ ಲೈನ್ ಪರ್ಫಾರ್ಮೆನ್ಸ್ ಬಂದಿದೆ ತುಂಬಾ ಪೂರ್ ಪರ್ಫಾರ್ಮೆನ್ಸ್ ಏನ್ ಕಂಡು ಬರ್ಲಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕ್ಯೂ ಒನ್ ಅಲ್ಲಿ ಹಾಗಾಗಿ ಈಗ ಎಲ್ಲರ ಗಮನ ಈ ಐ ಟಿ ಸೆಕ್ಟರ್ ನ ಕಡೆ ಅರಿತಾ ಇದೆ ಅದರಲ್ಲೂ ಇಲ್ಲಿ ಸುಮಾರು ಬಿಗ್ ಕಂಪನೀಸ್ ಇದಾವೆ ಕಡಿಮೆ ರಿಸ್ಕ್ ಇರುವಂತಹ ಕಂಪನೀಸ್ ಇದಾವೆ ಹಾಗಾಗಿ ಬೇಕಿದ್ರೆ ಸ್ಟಡಿ ಮಾಡಿ ಮುಂದುವರಿಬಹುದು ಈ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡೋದಾದ್ರೆ ಹಾಗೆ ಫೆಡರಲ್ ರಿಸರ್ವ್ ಮುಂದಿನ ಅಂದ್ರೆ ಸೆಪ್ಟೆಂಬರ್ ಎಫ್ಒ ಎಂ ಸಿ ಮೀಟಿಂಗ್ ಏನಿದೆ ಅದರಲ್ಲಿ ರೇಟ್ ಕಟ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಇನ್ ಕೇಸ್ ಏನಾದ್ರೂ ಕಟ್ ಮಾಡಿಲ್ಲ ಅಂದ್ರೆ ಖಂಡಿತ ಈ ಎಷ್ಟಾಗಲು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಯಾಕಂದ್ರೆ ಈಗ ಕಟ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾವೆ ಬಟ್ ಕಟ್ ಮಾಡದೇ ಇರುವಂತಹ ಚಾನ್ಸಸ್ ತೀರಾ ಕಡಿಮೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇನ್ಫ್ಲೇಷನ್ ಡೇಟಾ ಚೆನ್ನಾಗಿ ಬರ್ತಿದೆ ಜಾಬ್ಲೆಸ್ ಕ್ಲೈಮ್ಸ್ ಅಲ್ಲೂ ಕೂಡ ಪಾಸಿಟಿವ್ ಡೇಟಾ ಬರ್ತಾ ಇದೆ ಇವೆಲ್ಲವನ್ನ ನೋಡಿದ್ರೆ ರೇಟ್ ಕಟ್ ಗೆ ನಾವು ಹತ್ರ ಹಾಕ್ತಿದೀವಿ ಏನೋ ಅನಿಸ್ತಿದೆ ಬಟ್ ಕನ್ಫರ್ಮೇಶನ್ ಅಂತೂ ನಮಗೆ ಸೆಪ್ಟೆಂಬರ್ ಹತ್ತೊಂಬತ್ತು ಗೊತ್ತಾಗುತ್ತೆ ಜರ್ಂಪಲ್ ಅವರು ಬಂದು ಹೇಳ್ತಾರೆ ನಾವು ಕಟ್ ಮಾಡ್ತಿದೀವ ಇಲ್ವಾ ಅಂತ ಬಟ್ ಎಕ್ಸ್ಪೆಕ್ಟೇಷನ್ ಅಂತೂ ಈಗ ಜಾಸ್ತಿ ಆಗ್ತಾ ಇದೆ ಅಥವಾ ಪ್ರಾಬಬಿಲಿಟಿ ಜಾಸ್ತಿ ಆಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನೀವು ಐ ಟಿ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಜೊತೆಗೆ ಈ ಎಲ್ಲ ಕಂಪನಿಗಳು ನಾನೇನು ಕವರ್ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಫಾರ್ ಟೈಮ್ ಬೀಯಿಂಗ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ ಅಷ್ಟೇ ಅದನ್ನ ವರ್ತಪಡಿಸಿದ್ರೆ ಖಂಡಿತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಒಳ್ಳೆ ಕಂಪನಿಗಳು ನಾವು ಟಿಸಿ ಎಸ್ ವಿಚಾರದಲ್ಲಿ ನೋಡಿದ್ರೆ ನೋಡಬಹುದು ಹದಿನಾರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಸೆಕೆಂಡ್ ನಂಬರ್ ಕಂಪನಿ ಫಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಬರುತ್ತೆ ಎರಡನೇ ಸ್ಥಾನದಲ್ಲಿ ಟಿ ಸಿ ಎಸ್ ಬರುತ್ತೆ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ನಂಬರ್ ಟೂ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಾಟ್ ಬ್ಯಾಡ್ ಮಧ್ಯೆ ನೋಡಬಹುದು ಡೌನ್ ಕೂಡ ಆಗಿತ್ತು ನಂತರ ರಿಕವರ್ ಕೂಡ ಆಗಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈನ್ಟಿ ನೈನ್ ಪರ್ಸೆಂಟ್ ಇದೆ ಬಟ್ ಇಲ್ಲಿ ನೋಡಬಹುದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸೇಮ್ ರೇಂಜ್ ಅಲ್ಲಿ ಇದೆ ಸ್ಟಾಕ್ ಈಗ ಸ್ವಲ್ಪ ಬ್ರೇಕ್ ಆಗಿ ಮೇಲೆ ಹೋಗಿದೆ ಬಿಟ್ರೆ ಅದಕ್ಕೆ ಮುಂಚೆ ಡೌನ್ ಅಲ್ಲೇ ಇತ್ತು ಸ್ಟಾಕ್ ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇದೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ರೇಟ್ ಕಟ್ ಸೈಕಲ್ ಶುರುವಾದ್ರೆ ಖಂಡಿತ ಈ ಸ್ಟಾಕ್ ಗಳಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಂತ ಆಗಾಗ ಕನ್ಸಾಲಿಡೇಟ್ ಆಗಿದೆ ಎರಡು ಮೂರು ವರ್ಷ ನೋಡಬಹುದು ಇಲ್ಲೂ ಕೂಡ ಇದೆ ಹದಿನಾಲ್ಕರಿಂದ ಹದಿನೇಳು ಸೊ ಅದೇ ರೀತಿ ಸೈಕಲ್ ಇಲ್ಲೂ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ರೀಸೆಂಟ್ ಆಗಿ ಸ್ಟಡಿ ಮಾಡಬಹುದು ಟಿ ಸಿ ಎಸ್ ಅನ್ನ ನಂತರ ಎರಡನೇ ಕಂಪನಿ ಬರೋದಾದ್ರೆ ಇನ್ಫೋಸಿಸ್ ಇದು ಐಟಿ ಸೆಕ್ಟರ್ ಅಲ್ಲಿ ನಂಬರ್ ಟೂ ಸ್ಟಾಕ್ ಟಿ ಸಿ ಎಸ್ ನಂಬರ್ ಒನ್ ಇನ್ ಐ ಟಿ ಸೆಕ್ಟರ್ ಇನ್ಫೋಸಿಸ್ ನಂಬರ್ ಟೂ ಇನ್ ಟಿ ಸೆಕ್ಟರ್ ಏಳು ಪಾಯಿಂಟ್ ಏಳು ಲಕ್ಷ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ತರ್ಟಿ ಟು ಪರ್ಸೆಂಟ್ ಇಲ್ಲೂ ಕೂಡ ಇದೆ ಒಳ್ಳೆ ಡೌನ್ ಫಾಲ್ ಕೂಡ ಆಗಿತ್ತು ನಂತರ ರಿಕವರ್ ಕೂಡ ಆಗಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ತರ್ಟಿ ಟೂ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಜೊತೆಗೆ ಒಳ್ಳೆ ಡಿವಿಡೆಂಡ್ ಕೂಡ ಪೇ ಮಾಡ್ತಾರೆ ಇವರು ಎಲ್ಲ ಐಟಿ ಕಂಪನಿಗಳು ನಾಟ್ ಓನ್ಲಿ ಇನ್ಫೋಸಿಸ್ ಐ ಐಟಿ ಕಂಪನಿಗಳು ಪೇ ಮಾಡ್ತಾರೆ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಆಗಿರೋದ್ರಿಂದ ಡಿವಿಡೆಂಡ್ ಕೂಡ ಸಿಗುತ್ತೆ ನಂತರ ಎಚ್ ಸಿ ಎಲ್ ಟೆಕ್ನಾಲಜೀಸ್ ನಾಲ್ಕೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲ್ವತ್ತೆರಡು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಸೇಮ್ ಎರಡ್ ಸಾವಿರದ ಅಕ್ಟೋಬರ್ ಇಂದ ಕನ್ಸಾಲಿಡೇಷನ್ ಫೇಸ್ ಈಗ ಒಂದಷ್ಟು ರಿಕವರಿ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಎಲ್ ಟೆಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ನಂತರ ವಿಪ್ರೋ ಎರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಇಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಸಿಕ್ಸ್ ಪರ್ಸೆಂಟ್ ಇಲ್ಲೂ ಕೂಡ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗಿತ್ತು ಫಿಫ್ಟಿ ಪರ್ಸೆಂಟ್ ವರ್ಗೂ ಕರೆಕ್ಷನ್ ಆಗಿದೆ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ವಿಪ್ರೋ ಕೂಡ ಸ್ಟಡಿ ಮಾಡಬಹುದು ಬಟ್ ಇಲ್ಲಿ ಸಮಸ್ಯೆ ಏನಂತಂದ್ರೆ ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಇದು ಅದರ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ನಂತರ ಟೆಕ್ ಮಹೀಂದ್ರ ಇದು ಕೂಡ ಒಂದು ಸ್ಲೋ ಮೂವಿಂಗ್ ಸ್ಟಾಕ್ ವಿಪ್ರೋದ ತರನೇ ಈ ಕಂಪನಿ ಕೂಡ ಮೂವ್ ಆಗುವಂತದ್ದು ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮೂವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ತರ್ಟಿ ತ್ರೀ ಪರ್ಸೆಂಟ್ ಎಲ್ಲೂ ಕೂಡ ವಿಪ್ರೋದಲ್ಲಿ ಯಾವ ರೀತಿ ಕರೆಕ್ಷನ್ ಆಗಿದೆಯೋ ಅದೇ ರೀತಿ ಬಂದಿದೆ ನೋಡಬಹುದು ಫಾರ್ಟಿ ಫಾರ್ಟಿ ಟೂ ಪರ್ಸೆಂಟ್ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಒಂದು ಸ್ಲೋ ಮೂವಿಂಗ್ ಸ್ಟಾಕ್ ಇದು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಎಪ್ಪತ್ನಾಲ್ಕು ಅಥವಾ ಎಪ್ಪತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೈಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸೇ ಬಂದಿದೆ ಬಟ್ ಕರೆಕ್ಷನ್ ಚೆನ್ನಾಗಿ ಬಂದಿತ್ತು ಇತ್ತೀಚೆಗೆ ನಂತರ ರಿಕವರಿ ಕೂಡ ಆಗಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಪರ್ಸೆಂಟ್ ರಿಟರ್ನ್ಸ್ ಇದೆ ಕೂಡ ನೋಡಬಹುದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಆಲ್ಮೋಸ್ಟ್ ಅಪ್ ಟು ಇಲ್ಲಿವರೆಗೂ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀವರೆಗೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ ನಂತರ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ ಸ್ಟಡಿ ಮಾಡಬಹುದು ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಅನ್ನು ಕೂಡ ನಂತರ ಎಲ್ ಮೈನ್ ಮೈಟ್ರಿ ಇವತ್ತು ನೋಡಬಹುದು ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಇವತ್ತು ಮೆಜಾರಿಟಿ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಸ್ಪೆಷಲಿ ಐಟಿ ಸೆಕ್ಟರ್ ಅಲ್ಲಿ ಒಂದು ಅಲ್ಲಿ ಒನ್ ಪರ್ಸೆಂಟ್ ರ್ಯಾಲಿ ಐಟಿ ಇಂಡೆಕ್ಸ್ ಅಲ್ಲಿ ಕಂಡು ಬಂದಿದೆ ಒಂದು ಪಾಯಿಂಟ್ ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಲ್ಲಿ ಫುಲ್ ಚಾರ್ಟ್ ಇಲ್ಲ ಕಂಪನಿ ಮರ್ಜರ್ ನಂತರ ಚಾರ್ಟ್ ಅಡ್ಜಸ್ಟ್ ಆಗಿದೆ ಹಾಗಾಗಿ ಲಾಂಗ್ ಟರ್ಮ್ ಚಾರ್ಟ್ ನೋಡ್ಲಿಕ್ಕೆ ಸಿಗೋದೇ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಇಂದ ಚಾರ್ಟ್ ಅವೈಲಬಲ್ ಇದೆ ಅಷ್ಟೇ ಸ್ಟಡಿ ಮಾಡಬಹುದು ಎಲ್ ಎನ್ ಟಿ ಗ್ರೂಪ್ ನ ಕಂಪನಿ ನಂತರ ಎಲ್ ಟಿ ಟಿ ಎಸ್ ಇದು ಕೂಡ ಎಲ್ ಎನ್ ಟಿ ಗ್ರೂಪ್ ನ ಕಂಪನಿ ಐವತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ನಂತರ ಫೈವ್ ಇಯರ್ಸ್ ಅಲ್ಲಿ ಟೂ ತರ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾಮ್ ಮಾಡಿರುವಂತಹ ಕಂಪನಿ ನಂತರ ಮಾರ್ಕೆಟ್ ಕ್ಯಾಪ್ ಮೂವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಫೈವ್ ಪರ್ಸೆಂಟ್ ಇದೆ ಇಲ್ಲೂ ಕೂಡ ನೋಡಬಹುದು ಸೇಮ್ ಪರ್ಫಾರ್ಮೆನ್ಸ್ ಎಲ್ಲ ಕಡೆ ಕೂಡ ಡಿಸೆಂಬರ್ ಅಥವಾ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ನಿಂದ ಇಂದ ಕೂಡ ಡೌನ್ ಇದುವ ಸ್ಟಾಕ್ ನಂತರ ರಿಕವರ್ ಕೂಡ ಆಗಿದಾವೆ ಇತ್ತೀಚಿನ ದಿನಗಳಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮ್ಯಾಕ್ಸಿಮಮ್ ಕೂಡ ಸೇಮ್ ಇದೆ ಟ್ವೆಂಟಿ ಟ್ವೆಂಟಿ ಆಗಸ್ಟ್ ಇಂದ ಚಾರ್ಟ್ ಅವೈಲಬಲ್ ಇದೆ ಎನ್ ಎಸ್ ಸಿ ನಲ್ಲಿ ಬಿಎಸ್ ಸಿ ನಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಂತರ ಎಂಫೋಸಿಸ್ ಐವತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಹಾಗೆ ಫೈವ್ ಇಯರ್ಸ್ ಟೂ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಎಪ್ಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಅಂತ ಹೇಳ್ಬೋದು ನಂದ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇತ್ತೀಚೆಗೆ ಲಿಸ್ಟ್ ಆಗಿರೋದಂದ್ರೆ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಅಥವಾ ಟ್ವೆಂಟಿ ಟ್ವೆಂಟಿಯಲ್ಲಿ ಲಿಸ್ಟ್ ಆದಂತ ಕಂಪನಿ ನೋಡಬಹುದು ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಒಳ್ಳೆ ರ್ಯಾಲಿ ಬಂದಿತ್ತು ಲಿಸ್ಟ್ ಆದ ನಂತರ ಅನಂತರ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಆಲ್ಮೋಸ್ಟ್ ಎಲ್ಲ ಐಟಿ ಸ್ಟಾಕ್ ಗಳು ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಅದರಲ್ಲಿ ಏನು ವಿಶೇಷ ಇಲ್ಲ ಸೊ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಈ ನಿಟ್ಟಿನಲ್ಲಿ ಸೊ ಲಾಜಿಕ್ ಇಷ್ಟೇ ಇವು ಸದ್ಯದ ಮಟ್ಟಿಗೆ ರೇಟ್ ಸೆನ್ಸಿಟಿವ್ ಸ್ಟಾಕ್ ರೇಟ್ಸ್ ಕಟ್ ಶುರು ಆದ್ರೆ ಇಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಆ ಪ್ರಾಬಿಲಿಟಿ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ಸ್ಟಾಕ್ ಗಳಲ್ಲಿ ಒಳ್ಳೆ ಬೈಯಿಂಗ್ ಕೂಡ ಕಂಡು ಬರ್ತಿದೆ ಸ್ಟಡಿ ಮಾಡಬಹುದು ಕಂಪನಿಗಳನ್ನ ಬೆಸ್ಟ್ ಅನ್ಸುವಂತ ಒಂದು ಅಥವಾ ಎರಡು ಕಂಪನಿಗಳನ್ನ ಸೆಲೆಕ್ಟ್ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಆರಾಮಾಗಿ ಹೋಲ್ಡ್ ಮಾಡಬಹುದು ಒಳ್ಳೆ ಸ್ಟಾಕ್ ಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟೆ ಕೊಡ್ತವೆ ಬಟ್ ತಾಳ್ಮೆ ಇರಬೇಕು ಅಷ್ಟೇ ತಾಳ್ಮೆ ಇಲ್ಲ ಅಂತಂದ್ರೆ ಎಷ್ಟೇ ಒಳ್ಳೆ ಸ್ಟಾಕ್ ಆದ್ರೂ ರಿಟರ್ನ್ ಸಿಗೋದಿಲ್ಲ ನಮ್ಗೆ ಯಾಕಂದ್ರೆ ಮೋಸ್ಟ್ ಆಫ್ ಟೈಮ್ ಸ್ಟಾಕ್ ಡೌನ್ ಆದಾಗ ಎಕ್ಸಿಟ್ ಆಗ್ಬಿಟ್ಟಿರ್ತೀವಿ ನಾವು ತಾಳ್ಮೆ ಕಳ್ಕೊಂಡು ಹಾಗಾಗಿ ತಾಳ್ಮೆ ತುಂಬಾನೇ ಇಂಪಾರ್ಟೆಂಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ ತಾಳ್ಮೆ ಇಲ್ಲ ಅಂದ್ರೆ ರಿಟರ್ನ್ಸ್ ಕೂಡ ಇರಲ್ಲ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ముందే విడియోదీ అలివరూ జై హింద్ జై కర్ణాటక